ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಟೆಸ್ಟ್ ಮ್ಯಾಚ್ ನಡೀತಿದೆ. ಸೆಕೆಂಡ್ ಟೆಸ್ಟ್ ಮ್ಯಾಚ್ ನಡೆಯೋಕ್ಕಿಂತ ಮುಂಚೆನೆ ಲಾರ್ಡ್ಸ್ ಮೈದಾನದಲ್ಲಿ ಮಳೆ ಬರ್ತಿದೆ. ನೋಡ್ಬೋದು ಯಾವ ರೀತಿ ಇದೆ ಮಳೆ. ಅಪ್ಪ ಅಂದರೆ ಟಾಸ್ ಆಗಂಗೆ ಕಾಣಿಸ್ತಾ ಇಲ್ಲ. ತುಂಬನೇ ಹೆವಿನೂ ಅಲ್ಲ, ತುಂಬನೇ ಕಡಿಮೆನೂ ಅಲ್ಲ. ಆದರೆ ಮಳೆ ಕಾಟ ಮಾತ್ರ ಇದೇ ಥರ ಕಂಟಿನ್ಯೂ ಆಗ್ತಿದೆ. ಇದೇ ಥರ ಕಂಟಿನ್ಯೂ ಆದರೆ ಈ ಮ್ಯಾಚು ಕೂಡ ರದ್ದಾಗುವ ಚಾನ್ಸಸ್ ಇದೆ. ಡ್ರಾ ಮಾಡಿ ಕಳಿಸ್ತಿರ್ತಾರೆ. ವೆಯ್ಟ್ ಮಾಡಿ ನೋಡೋಣ ಟಾಸ್ ಆಗುತ್ತಾ ಇಲ್ವಾ ಅಂತ. ನಾನು ನಿಮಗೆ ಪ್ರತಿಯೊಂದು ಇಂಚಿಂಚಾಗಿ ಅಪ್ಡೇಟ್ಗಳನ್ನ ಕೊಡ್ತಾ ಬರ್ತೀನಿ. ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ಗಳು ಇದೆಲ್ಲ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲಾರ್ಡ್ಸ್ ಮೈದಾನದಲ್ಲಿ, ಹೋಮ್ ಆಫ್ ಕ್ರಿಕೆಟ್ ಮೈದಾನದಲ್ಲಿ ನಮ್ಮ ಆಟಗಾರರು ಪ್ರಾಕ್ಟೀಸ್ ಎಲ್ಲ ಸೂಪರ್ವಾಗೆ ಮಾಡಿದರೆ ಇಂಗ್ಲೆಂಡ್ ಆಟಗಾರರನ್ನು ಸೋಲಿಸಬೇಕಂದ್ರೆ ನಮ್ಮ ಆಟಗಾರರು ಪಕ್ಕಾ ರೆಡಿಯಾಗಿ ಬರಬೇಕಾಗುತ್ತೆ. ಆದರೆ ಮಳೆ ರಾಯನ ಆಗಮನ ಇಲ್ಲೂ ಕೂಡ ಅಟ್ಯಾಕ್ ಆಗಿದೆ. ಮಳೆ ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. ಮಳೆ ನಿಂತ ಮೇಲೆ ಟಾಸ್ ಆಗುತ್ತೆ. ಸದ್ಯಕ್ಕೆ ಟಾಸ್ ಡಿಲೇಡ್ ಡ್ಯೂ ಟು ರೈನ್. ಮಳೆ ರಾಯನ ಕಾಟ ಇವತ್ತು ಕೂಡ ತಪ್ಪಿತ್ತಲ್ಲ. ಡೇ ಒನ್ ವೆದರ್ ರಿಪೋರ್ಟಲ್ಲಿ ಯಾವುದೇ ರೀತಿ ಮಳೆ ಇರಲಿಲ್ಲ. ಆದರೆ ಮಳೆ ರಾಯನ ಎಂಟ್ರಿ ಕೊಟ್ಟಿದೆ. ಗೊತ್ತಾಗಿ ಗೊತ್ತಿದ್ದಿಲ್ಲ ನಿಮಗೆ ಇಂಗ್ಲೆಂಡ್ ವೆದರ್ ಯಾವ ರೀತಿ ಇದೆ ಅಂತ. ಅಂದರೆ ಡಬ್ಲ್ಯೂ ಟಿ ಸಿ ಫೈನಲ್ ನಾವು ಸೋತ್ರಿ, ಫಸ್ಟ್ ಟೆಸ್ಟ್ ಮ್ಯಾಚ್ ಡ್ರಾ ಆಯಿತು, ಮತ್ತು ವರ್ಲ್ಡ್ ಕಪ್ ಕೂಡ ನಾವು ಮಳೆ ಬಂದಿಂದನೇ ನಾವು ಸೋತಿದ್ವು ಅಂತ ಹೇಳ್ಬೋದು. ಆದರೆ ಇವಾಗ ಈ ಟೆಸ್ಟ್ಗೂ ಕೂಡ ಮಳೆ ಬಂದಿದೆ. ಯಾವಾಗ ಮಳೆ ನಿಲ್ಲುತ್ತೋ ಗೊತ್ತಿಲ್ಲ, ಯಾವಾಗ ಟಾಸ್ ಅಪ್ಡೇಟ್ ಆಗುತ್ತೋ ಗೊತ್ತಿಲ್ಲ. ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲಂದ್ರೆ ಗೈಸ್ ಬೇಗ ಜನಗಿ, ಅಲ್ಲಿ ನಾನು ನಿಮಗೆ ಟಾಸ್ ಅಪ್ಡೇಟ್ಗಳನ್ನ ಕೊಡ್ತಾ ಬರ್ತಾ ಇರ್ತೀನಿ. ವಿರಾಟ್ ಕೊಹ್ಲಿ ಎಲ್ಲ ಕೂಡ ಸೆಟ್ ಬ್ಯಾಕ್ಸ್ ಆಗಿ ರಿಲ್ಯಾಕ್ಸ್ ಆಗಿದೆ. ನೋಡ್ಬೋದು ಯಾವ ರೀತಿ ಪಿಚ್ ಇದೆ ಅಂತ. ಪಿಚ್ ಮಾತ್ರ ಸುಂದರವಾಗಿದೆ. ಇನ್ನೂ ಕವರ್ಸ್ ಹಾಕಿದ್ದಾರೆ ಪಿಚ್ ಮೇಲೆ. ಜಿಮ್ಮಿ ಆ್ಯಂಡ್ರಸನ್ ಆಗಿರ್ಬೋದು, ಸ್ಟುವರ್ಟ್ ಬೋರ್ಡ್ ಆಗಿರ್ಬೋದು, ಇಬ್ಬರು ಕೂಡ ಸ್ವಲ್ಪ ಡ್ಯೂಟಲ್ಲಿದ್ದಾರೆ. ಕಾದ್ ನೋಡೋಣ ಏನಿರುತ್ತೆ ಪ್ಲೇಯಿಂಗ್ ಲೆವೆನ್ ಅಂತ. ನಿಮಗೆ ಪ್ರತಿಯೊಂದು ಇಂಚಿಂಚಾಗಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸದ್ಯಕ್ಕೆ ಲಾರ್ಡ್ಸ್ ಮೈದಾನದಲ್ಲಿ ದೊಡ್ಡ ರೀತಿಯಾಗಿ ಒಂದು ಮಳೆ ಬರ್ತಿದೆ. ನೋಡೋಣ ಯಾವಾಗ ನಿಲ್ಲುತ್ತೆ ಅಂತ ಟಾಸ್ಗೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಗೆಳೆಯರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಾವು ಮಾಡೋ ಪ್ರತಿಯೊಂದು ವೀಡಿಯೋಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬೈ ಬೈ.